ಅಪ್ಪು ಅಗಲಿಕೆ ನೋವಿನಲ್ಲಿರುವ ಕರುನಾಡಿಗೆ ಜೇಮ್ಸ್ ಚಿತ್ರತಂಡ ಗುಡ್ ನ್ಯೂಸ್ ಕೊಟ್ಟಿದೆ. ಅಪ್ಪು ಅಭಿನಯದ ಕೊನೆಯ ಸಿನಿಮಾ ಜೇಮ್ಸ್ನಲ್ಲಿ ಅಪ್ಪು ಶಿವಣ್ಣ ರಾಘಣ್ಣ ಅವರನ್ನ ಒಟ್ಟಿಗೆ ತೆರೆ ಮೇಲೆ ನೋಡುವಂತಹ ಭಾಗ್ಯವನ್ನ ಕಲ್ಪಿಸಿದೆ. ಏನು ಈಗಾಗಲೇ ಜೇಮ್ಸ್ ಶೂಟಿಂಗ್ ಮುಗಿದಿದ್ದು ಚಿತ್ರತಂಡ ಕಳೆದ ಶುಕ್ರವಾರವೇ ಕುಂಬಳಕಾಯಿ ಕೂಡ ಹೊರಡಿದೆ. ಇವತ್ತು ಚಿತ್ರದ ಬಗ್ಗೆ ಮಾತನಾಡಿದ ರಾಘಣ್ಣ, ಜೇಮ್ಸ್ ಚಿತ್ರದಲ್ಲಿ ನಾನು ಶಿವಣ್ಣ ನಟಿಸದೆ ಹೋಗಿದ್ರೆ ಇನ್ಯಾವತ್ತಿಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಅದಕ್ಕೆ ಜೇಮ್ಸ್ ಚಿತ್ರದಲ್ಲಿ ನೋವಿನಲ್ಲೇ ನಟಿಸಿದ್ದೇವೆ. ಜೇಮ್ಸ್ ಚಿತ್ರದಲ್ಲಿ ನಾವು ನಟಿಸಿರೋದು ಪ್ರಚಾರದ ಗಿಮಿಕ್ ಅಲ್ಲ, ಅಲ್ಲದೆ ಅಪ್ಪು ಚಿತ್ರಕ್ಕೆ ಪ್ರಚಾರ ಮಾಡೋರು ಯಾರೂ ಇಲ್ಲ. ಜೇಮ್ಸ್ ಚಿತ್ರದಲ್ಲಿ ನಾವು ನಟಿಸಿದ ಈ ಪಾತ್ರಗಳು ಮೊದಲೇ ಫಿಕ್ಸ್ ಆಗಿತ್ತು, ಆದರೆ ಯಾರು ಮಾಡಬೇಕು ಅಂತ ಫೈನಲ್ ಆಗಿರಲಿಲ್ಲ. ಹೀಗಾಗಿ ನಾನು ಶಿವಣ್ಣ ಈ ಚಿತ್ರದಲ್ಲಿ ನಟಿಸಿದ್ದೀವಿ ಅಂತ ತಿಳಿಸಿದರು. ಅವನು ಇಲ್ಲದಾಗ ನಾವು ಬಂದು ಮಾಡಬೇಕಾಗಿತ್ತಲ್ಲ ಅಂತ ನಾನು ಅಣ್ಣ ಇಬ್ಬರು ನೊಂದ್ಕೊಂಡ್ವಿ. ಬಟ್ ಒಂದು ಇನ್ನೊಂದು ಖುಷಿ ಏನಂದರೆ ಇವತ್ತಾಗಲಿಲ್ಲ ಅಂದರೆ ಇನ್ಯಾವತ್ತೂ ಆಗ್ತಿರ್ಲಿಲ್ಲ. ಸಿನಿಮಾದಲ್ಲಿ ಇದು ಕತೆ ಅವರು ಓದ ಮೇಲೆ ಬೇಕು ಅಂತ ನಮ್ದು ಎರಡು ಕ್ಯಾರೆಕ್ಟ್ರ್ ತುರುಕಿಲ್ಲ. ಈ ಕ್ಯಾರೆಕ್ಟ್ರ್ ಮೊದಲೇ ಇತ್ತು, ಯಾರು ಮಾಡಬೇಕು ಅಂತ ಇದೊಂದು ಫಿಕ್ಸ್ ಆಗಿರಲಿಲ್ಲ. ಅಪ್ಪ ಅವ್ರದ್ದು ಶೂಟಿಂಗ್ ಎಲ್ಲ ಮುಗೀತು, ಇವ್ರು ಮಾಡ್ಬೋದಾಗಿತ್ತು, ಯಾವುದೋ ಕಾರಣಾಂತರದಿಂದ ಮಾಡಲಿಲ್ಲ. ಎರಡು ಮೂರು ಸೀನ್ ತನ ಆಮೇಲೆ ಮಾಡ್ಕೊಂಡು ಅಂದ್ರೆ ಇಟ್ಟಿದ್ರು, ಯಾರನ್ನೂ ಸೆಲೆಕ್ಟ್ ಮಾಡಿರಲಿಲ್ಲ. ಯಾರಾದರೂ ಸೆಲೆಕ್ಟ್ ಆಗಿದ್ದು ನಾವು ಖಂಡಿತ ಮಾಡ್ತಿರಲಿಲ್ಲ, ಯಾಕಂದ್ರೆ ಅವ್ರಿಗೆ ಆ ದಾರಿ ಬಿಟ್ಕೊಡ್ತಿದ್ವಿ. ಆಮೇಲೆ ಡೈರೆಕ್ಟರ್ ಬಂದು ಹೇಳಿದ್ರು, ಬಟ್ ಖಂಡಿತ ಇದನ್ನೊಂದು ಪ್ರಮೋಷನ್ ಗಿಮಿಕ್ ಅಂತಲೂ ಮಾಡಿದ್ರು.